ನಮ್ಮ ರಾಷ್ಟ್ರಧ್ವಜ ಅದು ದೇಶದ ಹೆಮ್ಮೆಯ ಪ್ರತೀಕ ತ್ರಿವರ್ಣ ಧ್ವಜ ದೇಶದ ಗೌರವದ ಸಂಕೇತ ಅಂತಹ ರಾಷ್ಟ್ರಧ್ವಜವನ್ನ ಧಾರವಾಡದ ಕುಟುಂಬವೊಂದು ಕಳೆದ 75 ವರ್ಷಗಳಿಂದ ಜೋಪಾನ ಮಾಡಿಕೊಂಡು ಬರುತ್ತಿದೆ 1947 ರಲ್ಲಿ ಆರೋಹಣಗೊಂಡಿದ್ದ ಈ ಧ್ವಜ ಇಂದಿಗೂ ಸುರಕ್ಷಿತವಾಗಿದೆ ಧಾರವಾಡದ ಗಾಂಧಿನಗರದ ನಿವಾಸಿ ನಿವೃತ್ತ ಪಶುವೈದ್ಯಾಧಿಕಾರಿ ಗಂಗಾಧರ ಕುಲಕರ್ಣಿಯವರ ಕುಟುಂಬಸ್ಥರು ಕಳೆದ 75 ವರ್ಷಗಳಿಂದ ರಾಷ್ಟ್ರಧ್ವಜವನ್ನ ಕಾಪಾಡಿಕೊಂಡು ಬರುತ್ತಿದ್ದಾರೆ ಕಳೆದ 10 ವರ್ಷಗಳಿಂದ ಅವರು ರಾಷ್ಟ್ರಧ್ವಜವನ್ನ ಬ್ಯಾಂಕ್ ಲಾಕರ್ನಲ್ಲಿ ಇಡುತ್ತಿದ್ದಾರೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನ ಬಂದಾಗ ಧ್ವಜವನ್ನ ಮನೆಗೆ ತರ್ತಾರೆ ಆಗಸ್ಟ್ 15 ರ ಧ್ವಜಾರೋಹಣ ನೆರವೇರಿಸಿ ನಂತರ ಸಂಜೆ ಅವರೋಹಣ ಕೈಗೊಳ್ಳುತ್ತಾರೆ ಮರುದಿನ ರಾಷ್ಟ್ರಧ್ವಜ ಮತ್ತೆ ಬ್ಯಾಂಕ್ ಲಾಕರ್ ನಲ್ಲಿಟ್ಟು ಮನೆಗೆ ವಾಪಸ್ ಆಗ್ತಾರೆ ಏನು ಧ್ವಜ ಅದು ರಾಷ್ಟ್ರದ ಪ್ರತೀಕ ಅದು ರಾಷ್ಟ್ರದ ಪ್ರತೀಕ ಇರೋದ್ರಿಂದ ರಾಷ್ಟ್ರದ ಅಭಿಮಾನ ನಮ್ಮೆಲ್ಲ ಭಾರತೀಯರಿಗೆ ರಾಷ್ಟ್ರದ ಅಭಿಮಾನದ ಪ್ರತೀಕವಾದ ಈ ಧ್ವಜ ನಾವು ಏರಿಸ್ತೀವಲ್ಲ ನಮ್ಮ ಮನೆಯೊಳಗೆ ಇಂಥವ್ದು ಅಮೃತ ಮಹೋತ್ಸವದಾಗ ನಾವು ಇದು ಮಾಡ್ತಾ ಇದ್ದೀವಲ್ಲ ಅಂಥ ಘಟನೆಗೆ ನಮಗೂ ಸಾಕ್ಷಿಭೂತ ಆದಿವಲ್ಲ ನಾವು ಅಂತಕ್ಕಂಥ ಮಾತು ಬಹಳ ಅಭಿಮಾನದ ಸಂಗತಿ ಇದೆ ಮತ್ತು ಎಲ್ಲರಿಗೂ ಇದೊಂದು ದೇಶದ ಬಗ್ಗೆ ಅಭಿಮಾನ ಪಡ್ತಕ್ಕಂಥ ಘಟನೆ ಕೂಡ ಆಗ್ತಾಯಿದೆ ಆದರೆ 75ನೇ ಫ್ಲಾಗ್ ಹೋಯ್ಸ್ಟಿಗಿದು ಆ್ಯಕ್ಚುಲಿ ಧ್ವಜದ ಮುಂದಿನ ವರ್ಷ 75 ಕಂಪ್ಲೀಟ್ ಆಗ್ತದೆ ಗಂಗಾಧರ ಕುಲಕರ್ಣಿಯವರ ಮನೆಯಲ್ಲಿ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿರುವವರು ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರು ಸ್ಥಳೀಯರು ಪಾಲ್ಗೊಳ್ಳುವುದು ವಿಶೇಷ ಆದರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆ ಈ ವಿಶೇಷ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಭಾಗಿಯಾಗಿಲ್ಲ ಈ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆದ ಅಮೃತ ಮಹೋತ್ಸವ ವರ್ಷ ಆಚರಿಸಲಿಕ್ಕೆತ್ತೀವಿ ಈಗ ನಮ್ಮ ಕಾಕಾವ್ರು ಜಿ ಎನ್ ಕುಲಕರ್ಣಿ ಅವರು ವರ್ಷ ಧ್ವಜಾರೋಹಣ ಮಾಡ್ತಾರೆ ಇಲ್ಲಿ ನಾವು ಅವ್ರ ಸಲುವಾಗಿ ಇಲ್ಲಿ ಬಂದವ್ರಿಗೆ ಏನು ಹೆಲ್ಪ್ ಬೇಕು ಎಲ್ಲ ಮಾಡ್ತೀವಿ ನಾವು ಆಮೇಲೆ ಇಂಥ ಅಮೃತ ಮಹೋತ್ಸವ ವರ್ಷದಾಗ ನಾವು ಇದ್ದೀವಿ ಅಂತನ್ಲಿಕ್ಕೆ ಖುಷಿ ಆಗ್ತದೆ ಇದು ನಮ್ಮ ಧಾರವಾಡಕ್ಕೂ ಒಂದು ಹೆಮ್ಮೆ ಮತ್ತು ನಮಗೂ ಒಂದು ಹೆಮ್ಮೆ ತರುವ ವಿಷಯ ಇದು ಆಮೇಲೆ ಧ್ವಜ ಏನದ 75 ಧ್ವಜ ಆಗಿದ್ದು ಏನದ ಕಲರ್ ಏನೂ ಮಾಸಿಲ್ಲ ಏನಿಲ್ಲ ಹ್ಯಾಂಗೆ ಇದ್ದದ್ದು ಒರಿಜಿನಲ್ ಹೊಸದು ಇದ್ದಂಗೆ ಅದು ಅದು ಬ್ಯಾಂಕ್ ಲಾಕರ್ಗೆ ಇಟ್ಟಿರ್ತಾರೆ ವರ್ಷವಾಗಿ ಹಿಂದಿನ ದಿವಸ ತೊಗೊಂಬರ್ತೀವಿ ಆಮೇಲೆ ಧ್ವಜ 16 ಅಥವಾ 17 ತಾರೀಕು ಮತ್ತು ಬ್ಯಾಂಕ್ ಲಾಕರಾಗಿ ಇಟ್ಟುಬರ್ತೀವಿ ಮೂಲತಃ ವಿಜಯಪುರ ಜಿಲ್ಲೆಯ ನಾಲತವಾಡ ಗ್ರಾಮದವರಾದ ಗಂಗಾಧರ ಅವರು ಸಣ್ಣವರಿದ್ದಾಗ ತಮ್ಮ ಗುರುಗಳಿಂದ ನಾಲ್ಕಾಣೆ ಪಡೆದು ತಾಯಿಗೆ ಕೊಟ್ಟಿದ್ದರು ಆ ಹಣದಲ್ಲಿ ಅವರ ತಾಯಿ ರಾಷ್ಟ್ರಧ್ವಜ ಖರೀದಿಸಿ ಮನೆಯ ಮುಂದೆ ಆರೋಹಣ ಮಾಡಿದ್ದರು ವಿಜಯಪುರದಿಂದ ಧಾರವಾಡಕ್ಕೆ ಬಂದ ಮೇಲೆ ತಾಯಿಯ ಆಸೆಯಂತೆ ಗಂಗಾಧರ ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಒಟ್ಟಿನಲ್ಲಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿರೋ ಈ ಸಂದರ್ಭದಲ್ಲಿ ಗಂಗಾಧರ ಅವರ ರಾಷ್ಟ್ರಧ್ವಜವು 75 ವರ್ಷಗಳನ್ನು ಪೂರೈಸಿದೆ ಸುದೀರ್ಘ ಸಮಯದಿಂದ ರಾಷ್ಟ್ರಧ್ವಜವನ್ನು ಕಾಪಾಡಿಕೊಂಡು ಬರುತ್ತಿರುವ ಗಂಗಾಧರ ಅವರ ದೇಶಪ್ರೇಮ ನಿಜಕ್ಕೂ ಮೆಚ್ಚುವಂತಹದ್ದೇ ಇಟಿವಿ ಭಾರತ ಧಾರವಾಡ ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ